ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಚಲುವರಾಯಸ್ವಾಮಿ ಇದ್ದಾರೆ ಮಾತನಾಡ್ತೀನಿ ಸರ್ ಇವತ್ತಿನ ಸಭೆಯಲ್ಲಿ ಯಾರು ಸಿಎಂ ಆಗಬೇಕು ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಸರ್ ನನ್ನ ಅಭಿಪ್ರಾಯ ಇಲ್ಲೇ ಹೇಳಿ ನಾನು ವಾಪಸ್ ಕಳಿಸೋದಾರೆ ಇಲ್ಲಿ ಹೇಳ್ತೀನಿ ನನ್ನ ಒಳಕ್ಕೆ ಮೀಟಿಂಗ್ ಕರೆದಿದ್ದಾರೆ ತಿಮ್ಮೇಗೌಡ ಅಂತಿಮ ತೀರ್ಮಾನ ಅಂತ ನಮ್ಮ ಪಕ್ಷ ಆದೇಶ ಮಾಡಿದ್ರೆ ನಿನ್ನ ಕೈಲೇ ಹೇಳ್ತೀನಿ ಒಳಗಡೆ ಹೇಳ್ತೀನಿ ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಸರ್ ಈಗ ಒಕ್ಕಲಿಗ ಸಮುದಾಯದ ಎಲ್ಲಾ ಸ್ವಾಮಿಜೋಳು ಸಭೆ ಮಾಡಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ ನೀವು ಕೂಡ ಒಕ್ಕಲಿಗ ಸಮಾಜದವರು ಏನು ಇದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಾ ಹಾಗೆ ಸರ್ ಮೀಟಿಂಗ್ ಸ್ಯಾಂಕ್ಟಿಟಿ ಇರಬೇಕು ಅಂದ್ರೆ ಮೀಟಿಂಗ್ ನಲ್ಲೇ ಮಾತಾಡಬೇಕು ಪಬ್ಲಿಕ್ ನಲ್ಲಲ್ಲ ನನ್ನನ್ನು ಒಬ್ಬ ಶಾಸಕನ ಮಾಡಿರೋದು ಗೌರವಿತವಾಗಿ ಗೌಪ್ಯ ವಿಚಾರನ್ನ ಎಲ್ಲಿ ಬೇಕಾ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಚರ್ಚೆ ಶಾಸಕಾಂಗ ಸಭೆನಲ್ಲಿ ಇರುತ್ತೆ ಉಳಿದದ ತೀರ್ಮಾನ ಅಂತಿಮ ಹೈಕಮಾಂಡ್ ಮಾಡುತ್ತೆ ಅಲ್ಲ ಡಿಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಕ ಅವರದು ಪಾತ್ರ ಇದೆ ಅಂತ ಹೇಳಿದ್ದಾರೆ ಹೌದು ಇಲ್ಲ ಅಂತ ಯಾರು ಹೇಳಿದರು ಆದರೆ ತೀರ್ಮಾನ ಸೋ ಇಬ್ಬರಲ್ಲಿ ಜಗಳ ಆಡಲಿಕ್ಕೆ ಬಿಡಲ್ಲ ನಮ್ಮ ಪಕ್ಷ ನಮ್ಮ ಶಾಸಕರು ಬಿಡಲ್ಲ ವೈಯಕ್ತಿಕ ಅಭಿಪ್ರಾಯ ಫಿಫ್ಟಿ ಫಿಫ್ಟಿ ಅನುಪಾತನ ಅಥವಾ ಹೇಗೆ ಸರ್ ವೈಯಕ್ತಿಕ ಅಭಿಪ್ರಾಯ ಅಲ್ಲಿ ಹೇಳ್ತೀನಿ ಇದಿಷ್ಟು ಕೂಡ ಏನು ಶಾಸಕ ಚಲುವರಾಯಸ್ವಾಮಿ ಅಭಿಪ್ರಾಯ ಅಂದ್ರೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಅದು ಆದಿ ಬೀದಿಯಲ್ಲಿ ಚರ್ಚೆ ಮಾಡುವಂತ ವಿಚಾರವಲ್ಲ ಬಹಿರಂಗವಾಗಿ ಹೇಳುವಂತ ವಿಚಾರವಲ್ಲ ಇದು ಶಾಸಕಾಂಗ ಸಭೆ ಮತ್ತು ಹೈಕಮಾಂಡ್ ತೀರ್ಮಾನ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮೆರಾಮನ್ ಗುರುಶೇಖರ್ ಜೊತೆ ಎಬ್ಬಾಕ ತಿಮ್ಮೇಗೌಡ ನ್ಯೂಸ್ 18 ಕನ್ನಡ ಬೆಂಗಳೂರು ಇದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಇದ್ದಾರೆ ಮಾತನಾಡ್ತೀನಿ ಸರ್ ಇವತ್ತಿನ ಸಭೆಯಲ್ಲಿ ಯಾರು ಸಿಎಂ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸರ್ ಒಳಗಡೆ ನಮ್ಮ ಅಭಿಪ್ರಾಯ ಹೇಳ್ತೀವಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ರೂಪದಲ್ಲಿ ಅಹಿಂದ ಸಂಘಟನೆಯವರು ಕೂಡ ಇವತ್ತು ಸಭೆ ಮಾಡಿದ್ದಾರೆ ಈ ಬಾರಿ ಅತಿ ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸು ಕೂಡ ಬಹಳ ಮುಖ್ಯ ಅಂತ ನೀವು ಒಬ್ಬ ಅಹಿಂದ ವರ್ಗದ ನಾಯಕರಾಗಿ ಏನು ಹೇಳ್ತೀರಾ ಸರ್ ಇಲ್ಲಿ ಕಾಂಗ್ರೆಸ್ ಅಹಿಂದ ಜೊತೆಗೆ ನಾವೆಲ್ಲರೂ ಕೈಯಿಂದ ಹೈಕಮಾಂಡ್ ನ ನಿರ್ಧಾರನ ನಾವು ಯಾರು ಕೂಡ ಪ್ರಶ್ನೆ ಮಾಡೋದಾಗ್ಲಿ ಅದರ ಬಗ್ಗೆ ಚಕಾರ ಎತ್ತದಾಗ್ಲಿ ಇಲ್ಲ ನಾವೆಲ್ಲರೂ ಒಂದು ಮನೆಯ ಮಕ್ಕಳು ನಮ್ಮ ನಾಯಕರುಗಳು ಪೂರ್ಣ ಶಕ್ತರಿದ್ದಾರೆ ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷ ಏನು ತೀರ್ಮಾನಕ್ಕೆ ಬರುತ್ತೋ ಅದಕ್ಕೆ ನಾವು ಬದ್ಧರು ಡಿಕೆಶಿ ಮತ್ತೆ ಸಿದ್ದರಾಮಯ್ಯನವರ ಪರವಾಗಿ ಎರಡು ಸಮುದಾಯಗಳು ಈಗ ಈ ರೀತಿಯಾದಂತಹ ಸಭೆ ಮಾಡುವಂತದ್ದು ಬಹಿರಂಗವಾಗಿ ಅದರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸಮುದಾಯದ ಪ್ರಶ್ನೆ ಅನ್ನೋದಕ್ಕಿಂತ ರಾಜ್ಯದ ಪ್ರಶ್ನೆ ಜೊತೆಗೆ ಪಕ್ಷದ ಪ್ರಶ್ನೆ ಇದನ್ನು ಸುಸೂತ್ರವಾಗಿ ಎಲ್ಲರೂ ಅನುಭವಿ ನಾಯಕರುಗಳಿದ್ದಾರೆ ತೀರ್ಮಾನ ಮಾಡ್ತಾರೆ ಭರವಸೆ ಹಿಂದಿನಿಂದಲೂ ಕೂಡ ತಾವು ಎಲ್ಲೋ ಒಂದು ಕಡೆಯಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು ಈ ಸಂದರ್ಭದಲ್ಲಿ ಹೇಗೆ ಇದನ್ನು ಈ ವಿಚಾರ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಇಲ್ಲ ನಾನು ಸಿದ್ದರಾಮಯ್ಯನವ್ರಿಗೂ ಆಪ್ತಾನೆ ಡಿಕೆ ಶಿವಕುಮಾರ್ ಅವ್ರಿಗೂ ಆಪ್ತಾನೆ ನಾನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಯಾಯಿನೂ ಕೂಡ ಪಕ್ಷ ನಾನು ಎನ್ಎಸ್ಓ ಇಂದ ಬೆಳೆದವನು ಪಕ್ಷ ಸಿದ್ಧಾಂತಗಳಿಗೆ ಅಂಟಿಕೊಂಡಿದ್ದೀನಿ ಅದರಲ್ಲಿ ಚಕಾರ ಎತ್ತದು ಅನುಮಾನ ಎರಡೂ ಇಲ್ಲ ಆದ್ರೂ ವೈಯಕ್ತಿಕವಾಗಿ ಒಂದು ನಿರೀಕ್ಷೆ ಇರುತ್ತೆ ಸರ್ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದ್ರೆ ಇದೀಶರ ಒಂದು ಅಭಿಪ್ರಾಯ ನಾನು ಡಿಕೆ ಶಿವಕುಮಾರ್ಗೂ ಕೂಡ ಆಪ್ತ ಮೊದಲಕ್ಕಾಗಿ ಸಿದ್ದರಾಮಯ್ಯನವರಿಗೂ ಆಪ್ತ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಶಾಸಕಾಂಗ ಸಭೆಯಲ್ಲಿ ತಿಳಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಎಬ್ಬಾಕ ತಿಮ್ಮೇಗೌಡ ನ್ಯೂಸ್ 18 ಕನ್ನಡ ಬೆಂಗಳೂರು